ಹಲೋ ನಾನು ಸುಮೋನಾ ಚಕ್ರವರ್ತಿ ನಮಸ್ಕಾರಂ ಸದ್ಗುರು ಸದ್ಗುರು ನನಗೆ ಜ್ಯೋತಿಷ್ಯದ ಬಗ್ಗೆ ಸತ್ಯ ತಿಳ್ಕೋಬೇಕು ಅದೊಂದು ವಿಜ್ಞಾನ ಅಂತ ನನಗೆ ಗೊತ್ತು ಆದರೆ ಮದುವೆಗೆ ಜಾತಕ ಹೊಂದಾಣಿಕೆ ಮಾಡೋದು ಅಥವಾ ಕುಜದೋಷ ಇರೋರು ಹುಡುಗನ್ ಮದುವೆ ಆಗೋ ಮೊದಲು ಮರವನ್ನು ಆಗೋದು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಅನುಕೂಲವಾಗೋದಕ್ಕೆ ನಿರ್ದಿಷ್ಟ ಹರಳುಗಳನ್ನು ಧರಿಸೋದು ಇದರ ಹಿಂದಿನ ಸತ್ಯ ಏನು ಇದೆಲ್ಲದರ ವಾಸ್ತವಾಂಶ ಏನು ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ನಮ್ಮ ಪೀಳಿಗೆಯವರಿಗೆ ತುಂಬಾ ಕನ್ಫ್ಯೂಸಿಂಗ್ ಒಂದು ನಾವು ತಿರುಗಿ ಬೀಳ್ತೀವಿ ಅಥವಾ ಹೆತ್ತವರ ಒತ್ತಡಕ್ಕೆ ಕಟ್ಟು ಬೀಳ್ತೀವಿ ಹಾಗಾಗಿ ಇದರ ಸತ್ಯವನ್ನ ನಮಗೆ ಅರ್ಥ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದ ಪ್ರಣಾಮ ನಮಸ್ಕಾರ ಮರವನ್ನ ಮದ್ವೆ ಆಗೋ ವಿಚಾರ ನನಗಿಷ್ಟ ಆಯ್ತು ಮರಗಳು ನನ್ನ ಹೃದಯಕ್ಕೆ ತುಂಬಾ ಹತ್ತಿರ ಇದು ಒಳ್ಳೆ ಐಡಿಯಾ ಅನ್ಸುತ್ತೆ ಸ್ಥಿರವಾದ ಸಂಗಾತಿ ಬೇರೂರಿರೋದು ಇಂದಿನ ಜಗತ್ನಲ್ಲಿ ಇಷ್ಟು ಸುಸ್ಥಿರವಾದವರನ್ನ ಪಡೆಯೋದು ಬಹಳ ಅಪರೂಪ ತುಂಬ ಒಳ್ಳೆ ಐಡಿಯಾ ಮತ್ತು ನೋಡಿ ಜಾತಕಗಳನ್ನು ಮ್ಯಾಚ್ ಮಾಡೋದು ಅಂದರೆ ನಕ್ಷತ್ರಗಳನ್ನು ಮ್ಯಾಚ್ ಮಾಡ್ತಿದ್ದೀರಾ ಆದರೆ ಈ ಎರಡು ಮೂರ್ಖರನ್ನ ಹೇಗೆ ಮ್ಯಾಚ್ ಮಾಡ್ತೀರಾ ಸಾಧ್ಯ ಇಲ್ಲ ಯಾರಿಗೂ ಈ ಮೂರ್ಖರನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅವರು ಪರಸ್ಪರ ಜವಾಬ್ದಾರಿ ತಗೊಂಡ್ರೆ ತೊಡಗಿಸಿಕೊಳ್ಳುವಂಥ ಭಾವ ಇದ್ದರೆ ಪರಸ್ಪರರ ಜೀವನದಲ್ಲಿ ಹೂಡಿದರೆ ಆಗ ಮಾತ್ರ ಏನೋ ಸುಂದರವಾದದ್ದಾಗಬಹುದು ಅವರನ್ನು ಮ್ಯಾಚ್ ಮಾಡಿದರೆ ಏನು ಮ್ಯಾಚ್ ಮಾಡಿ ಏನು ಪ್ರಯೋಜನ ಏನೂ ಆಗೋಲ್ಲ ಇದಕ್ಕೆ ಹೆಚ್ಚಿನವರಿಗೆ ಲವ್ ಅಫೇರ್ಗಳು ಮದುವೆಗಳು ಚೆನ್ನಾಗಿರೋದು ಸ್ವಲ್ಪ ಸಮಯಕ್ಕೆ ಅಷ್ಟೆ ಆಮೇಲೆ ಅದೊಂದು ದೊಡ್ಡ ತಲೆನೋವು ಅಥವಾ ನಾನ್ಸ್ಟಾಪ್ ತಿಕ್ಕಾಟ ಇದೆಲ್ಲ ಜನರನ್ನ ಮ್ಯಾಚ್ ಮಾಡೋದಕ್ಕೆ ನೋಡೋದ್ರಿಂದ ಜನರನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಒಬ್ಬರ ಥರ ಇನ್ನೊಬ್ಬರಿಲ್ಲ ಅದು ಕೆಲಸ ಮಾಡೋಲ್ಲ ಆದರೆ ಇನ್ನೊಬ್ಬರ ಯೋಗಕ್ಷೇಮಕ್ಕೆ ನಿಮ್ಮದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ಆಗ ನೀವು ನೋಡ್ತೀರಿ ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಬದುಕು ಯಾರಿಂದಲೋ ಸಂತೋಷವನ್ನ ಹೀರೋ ಬಗ್ಗೆ ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಅದು ಕಹಿಯಾಗುತ್ತೆ ನಿಮ್ಮ ಬದುಕು ನಿಮ್ಮ ಸಂತೋಷವನ್ನು ಹಂಚೋ ಬಗ್ಗೆ ಆಗಿದ್ರೆ ಹಾಗೆ ಎಲ್ಲ ಚೆನ್ನಾಗಿರುತ್ತೆ ನಕ್ಷತ್ರಗಳು ಏನು ಹೇಳುತ್ತೆ ಲೆಕ್ಕಕ್ಕೆ ಬರಲ್ಲ ಅದೇನೇ ಇರಲಿ ನಕ್ಷತ್ರಗಳು ಅವುಗಳಿಗೆ ಬೇಕಾದ ಹೇಳ್ಬಹುದು ಒಮ್ಮೆ ನೀವು ಮನುಷ್ಯರಾಗಿ ಬಂದ ಮೇಲೆ ನಿಮ್ಮ ಜೀವನಾನ ನೀವೇ ರೂಪಿಸ್ಕೊಳ್ಬೇಕು ಭೂಮಿ ಮೇಲಿರೋ ಇದೊಂದೇ ಜೀವಿಗೆ ತನ್ನ ಬದುಕನ್ನ ತಾನೇ ರೂಪಿಸೋ ಶಕ್ತಿ ಇರೋದು ಅದನ್ನ ಬಿಟ್ಕೊಡ್ಬೇಕು ಅಂದರೆ ನಿಮ್ಮ ಭವಿಷ್ಯವನ್ನು ನಿರ್ಜೀವ ಗ್ರಹ ನಕ್ಷತ್ರಗಳು ನಿರ್ಧರಿಸೋಕ್ಕೆ ಬಿಟ್ಟು ಬಿಡಬೇಕು ಅಂತ ಅಂದರೆ ಅದು ಶೋಚನೀಯ ರೀತಿ ಬದುಕೋದಕ್ಕೆ ಹಾಗಾಗಿ ದಯವಿಟ್ಟು ನೀವು ಮತ್ತು ನಿಮ್ಮಿಂದ ಪ್ರಭಾವಿತರಾಗಿರೋರು ಅವರಿಗೆ ಹೇಳಿ ತಮ್ಮ ಬದುಕನ್ನು ತಮ್ಮ ಕೈಗೆ ತಗೊಳ್ಳೋದಕ್ಕೆ ಅದಲ್ಲದೆ ಇದೆಂಥ ಅವಿವೇಕಿತನ ನಿಮಗೆ ಗೊತ್ತಿಲ್ಲದೇ ಇರೋ ಮೂರನೇ ವ್ಯಕ್ತಿ ನಿಮಗೆ ಹೇಳೋದು ನೀವು ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆ ಚೆನ್ನಾಗಿ ಬದುಕ್ತಿರೋ ಇಲ್ವೋ ಅಂತ ಎಷ್ಟು ಅಶ್ಲೀಲ ಅದು ಈ ಜವಾಬ್ದಾರಿಯನ್ನು ಕೈಗೆ ತಗೊಳ್ಳಿ ಯಾವ ಮೂರ್ಖರನ ಮದುವೆ ಆದರೂ ಚಿಂತೆ ಇಲ್ಲ ಚೆನ್ನಾಗಿ ಬಾಳ್ತೀನಿ ಅನ್ನೋ ಜವಾಬ್ದಾರಿಯನ್ನು ತಗೊಳ್ಳಿ ಅದೊಂದೇ ದಾರಿ ಚೆನ್ನಾಗಿ ಬಾಳೋದಿಕ್ಕೆ